ಅಯೋಧ್ಯೆ ದೇಶದ ಸಾಂಸ್ಕೃತಿಕ ಪರ್ಯಟನ ಅಂದರೆ ಟೂರಿಸಂ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಬಹುದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಲಿದೆ. ಒಂದು ಇಷ್ಟೊಂದು 500 ವರ್ಷಗಳ ಸತತ ಹೋರಾಟ ನಡೀತಾ ಇತ್ತು. ಆಯಾ ಕಾಲದಲ್ಲಿದ್ದಂಥ ಸನಾತನ ಧರ್ಮದ ಅಭಿಮಾನಿಗಳು, ರಾಮನ ಭಕ್ತರು, ಇವರೆಲ್ಲರೂ ಸತತವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದರು. ಆದರೆ ಯಶಸ್ಸು ಸಿಕ್ಕಿರಲಿಲ್ಲ. ಆದರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಕಾಣ್ತದೆ, ಈ ಕಾಲದಲ್ಲಿ ಅದಕ್ಕೆ ಯಶಸ್ಸು ಸಿಕ್ಕಿದೆ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ ಅದಕ್ಕೆ ಯಶಸ್ಸು ಸಿಕ್ಕಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಅದಕ್ಕೂ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ತಾ ಇರೋದು ಒಂದು ಬಹುದೊಡ್ಡ ಯೋಗಾಯೋಗ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಯಲ್ಲಿ ಅಲ್ಲಿ ಅಭೂತಪೂರ್ವವಾದಂಥ ಅಭಿವೃದ್ಧಿ ಕಾಮಗಾರಿಗಳು, ಹೊಸ ಏರ್ಪೋರ್ಟು ಸೇರಿದಂತೆ ಕೇವಲ ಮಂದಿರ ನೋಡಿ ಬರೋದಲ್ಲ, ರಾಮಾಯಣಕ್ಕೆ ಸಂಬಂಧಿಸಿದಂತೆ ಎಕ್ಸಿಬಿಷನ್ಗಳು, ಬೇರೆ ಬೇರೆ ರೀತಿಯಾದಂಥ ಆಕರ್ಷಣೆಗಳು, ಅಯೋಧ್ಯೆ ದೇಶದ ಬಹುದೊಡ್ಡ ಟೂರಿಸಂ ಸೆಂಟರಾಗಿ ಇಷ್ಟರಲ್ಲಿ ಅಭಿವೃದ್ಧಿಯಾಗಿ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದಲಿದೆ. ಮತ್ತು 14,000 ಕೋಟಿ ರೂಪಾಯಿ ಏನೋ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಶಂಕುಸ್ಥಾಪನೆ ಅಥವಾ ಉದ್ಘಾಟನೆ ಹೊರಟಿದ್ದಾರೆ. ಇದೇ ತೋರಿಸ್ತದೆ ಅಲ್ಲಿ ರಿಕ್ವೈರ್ಮೆಂಟ್. ಯಾಕಂದರೆ ಯಾವುದೇ ಸರ್ಕಾರ ಅಲ್ಲಿ ಏನೇ ಒಂದು ತೀರ್ಮಾನವನ್ನು ಮಾಡಬೇಕು, ಏನೇ ಒಂದು ಯೋಜನೆ ಮಾಡಬೇಕು ಅಂದಾಗ ಬಹಳಷ್ಟು ಚರ್ಚೆ ವಿಮರ್ಶೆಯನ್ನು ಮಾಡ್ತದೆ. ಆ ಚರ್ಚೆ ವಿಮರ್ಶೆಯನ್ನು ಮಾಡಿದಾಗ, ಅಸೆಸ್ಮೆಂಟ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ, ಸ್ಟಡಿ ಮಾಡಿದಾಗ ಇದು ಬರುವ 50-60 ವರ್ಷದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕಲ್ಚರಲ್ ಟೂರಿಸಂ ಆಗತ್ತೆ, ಸಾಂಸ್ಕೃತಿಕ ಟೂರಿಸಂ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ, ಧಾರ್ಮಿಕ ಟೂರಿಸಂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದೆ ಅನ್ನುವಂಥ ಒಂದು ವಿಶ್ವಾಸ ನಂಬಿಕೆ ಬಂದಿರೋದ್ರಿಂದ ಇಷ್ಟು ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾಯಿದೆ. ಆ ದೃಷ್ಟಿಯಿಂದ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದ ಮತ್ತು ಯೋಗಿ ಆದಿತ್ಯನಾಥ್ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಯಾರು ರಾಜಕೀಯಕ್ಕೆ ಬಳಸ್ಕೋತಾರೆ, ನಾವೇನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದು? ನಿಮಗೆ ನೋಡ್ರಿ, ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು. ರಾಮ ಇಲ್ಲೇ ಇಲ್ಲ, ರಾಮ ಕಾಲ್ಪನಿಕ, ರಾಮ ಇದ್ದ ಅನ್ನೋದಕ್ಕೆ ಏನು ಗ್ಯಾರಂಟಿ, ಇವೆಲ್ಲ ಪ್ರಶ್ನೆ ಯಾರು ಕೇಳಿದ್ರು? ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಕಪಿಲ್ ಸಿಬ್ಬಲ್ ಅವರು ಕೇಂದ್ರದ ಮಂತ್ರಿಯಾಗಿ, ಕಾಂಗ್ರೆಸ್ ಪಾರ್ಟಿಯ ಸದಸ್ಯರಾಗಿ, ಮಂತ್ರಿಯಾಗಿ, ಯು ಪಿ ಎದಲ್ಲಿ ಸತತವಾಗಿ ಮಂತ್ರಿಯಾಗಿ, ಮತ್ತು ಯು ಪಿ ಎದಲ್ಲಿ ವಿಶೇಷವಾಗಿ ಪಾರ್ಲಿಮೆಂಟ್ನಲ್ಲಿ ಅವರೇ ಮೇನ್ ಆರ್ಗ್ಯುಮೆಂಟ್ ಮಾಡೋರು ಎಲ್ಲದಕ್ಕೂ. ಆ ಟೈಮ್ದಲ್ಲಿ ಮಂತ್ರಿಯಾಗಿ ಅವರು ಒಂಥರ ಯು ಪಿ ಎ ವಕೀಲರು ಇದ್ದಂಗೆ ಇದ್ರು ಪಾರ್ಲಿಮೆಂಟ್ನಲ್ಲಿ. ಅವ್ರು ಹೋಗಿ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಜಜ್ಮೆಂಟ್ ಬಂದರೆ ಅದು ಹಿಂದೂಗಳ ಪರವಾಗೇ ಬರ್ತದೆ ಅನ್ನೋದು ಗ್ಯಾರಂಟಿ ಇತ್ತು, ಅದಕ್ಕೆ ಜಜ್ಮೆಂಟ್ ಕೊಡಬಾರದು ಅಂತ ಹೇಳಿ ಅವಾಗ ಕೂಡ ಸುಪ್ರೀಂ ಕೋರ್ಟು ಭಾರತ ಸರ್ಕಾರದ ಅಭಿಪ್ರಾಯನ ಕೇಳಿ, ಭಾರತ ಸರ್ಕಾರ ಇಲ್ಲ ನೀವು ಎಲ್ಲ ಪಕ್ಷ ವಿಪಕ್ಷಗಳನ್ನು ಅಂದರೆ ಯಾರು ಪರ ವಿರುದ್ಧ ಇದ್ದಾರದು ಸಂಪೂರ್ಣವಾಗಿ ವಾದವನ್ನು ಆಲಿಸಿ ಇದು ದಶಕಗಳಗಟ್ಟಲೆ ಇದು ಪೆಂಡಿಂಗ್ ಬಿದ್ದರಿಂದ ಕೊಡಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರವು ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿತ್ತು. ಅದೆಲ್ಲ ಆಧಾರದ ಮೇಲೆ ನ್ಯಾಯಾಲಯ ನಿರ್ಣಯವನ್ನು ಕೊಟ್ಟಿದೆ. ನ್ಯಾಯಾಲಯ ನಿರ್ಣಯವನ್ನು ಕೊಟ್ಟ ನಂತರ ಮತ್ತು ನೆನಗುದಿಗೆ ಹಾಕಬೇಕು ಅಂತ ಅಪೋಸಿಷನ್ ಪಾರ್ಟಿಗಳದ್ದು, ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಎಸ್ ಪಿ ಅವ್ರದ್ದು ಎಲ್ಲ ಆಸೆ ಇತ್ತು. ಆದರೆ ನಾವು ನೆನಗುದಿಗೆ ಹಾಕಲಿಲ್ಲ, ತಕ್ಷಣ ಟ್ರಸ್ಟ್ ಮಾಡಿ ಮಂದಿರಕ್ಕೆ ಅಲ್ಲಿನ ಮಸ್ಜಿದ್ ಸಂಬಂಧಿಸಿದಂಥ ಪ್ರಮುಖ ಮುಸಲ್ಮಾನರನ್ನು ಕರೆಸಿ ನಿಮಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ನಿಮಗೂ ನಾವು ಜಾಗ ಕೊಡ್ತೀವಿ, ನೀವು ಮಸೀದಿಯನ್ನು ಕಟ್ಟಿರಿ ಅನ್ನುವಂಥದ್ದನ್ನು ಸ್ವತಃ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಯೋಗಿ ಆದಿತ್ಯನಾಥ್ ಅವರು, ಗೃಹಮಂತ್ರಿಗಳು ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಬಿಜೆಪಿ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.